ಏನ್ ಬ್ರೋಕರ್ ಅಂಕಲ್ ಸ್ವಲ್ಪ ಚೆನ್ನಾಗಿರೋದು ನೋಡಬಾರ್ದಾ ಏನಂಕ ಬಾಹುಬಲಿ ಕಾಲಕೇಯನಿಗೆ ಎರಡನೇ ಹೆಂಡತಿ ಇದ್ದಂಗ ಅವಳಲ್ಲ ಅಂಕಲ್ ಸಿಕ್ಕಾಪಟ್ಟೆ ಶ್ರೀಮಂತರು ಕಣ ನಿನ್ನ ಮದುವೆಗೆ ಹುಡುಗಿ ಹುಡುಕ್ತಾ ಇದ್ಯಾ ಅಥವಾ ಸೀರಿಯಲ್ಗೆ ಹೀರೋಯಿನ್ ಹುಡುಕ್ತಾ ಇದ್ಯಾ ಹುಡುಗಿರ್ ಮನೆಯಲ್ಲಿ ತುಂಬಾ ದೊಡ್ಡ ಕಣ ಸಿಟಿ ಮಧ್ಯೆ ಒಂದು ಮನೆ ಇದೆ ಬಿಬಿಎಂಪಿ ಸೈಡ್ಗಳಿವೆ ಅಂಕಲ್ ಹುಡುಗಿ ಇಷ್ಟೊಂದು ಅಪ್ಪ ಇದ್ದಾಳಲ್ಲ ಅಂಕಲ್ ಏಯ್ ಅನ್ಯಾವಾಗ ಮಾತಾಡಬಾರ್ದು ಕಣ ನೂರಾಂಟ್ ಕೆಜಿ ಎಲ್ಲ ಒಂದು ಅಪ್ಪ ಅಲ್ಲೇನು ಶ್ರೀಮಂತರ ಮಗಳು ಬೆಣ್ಣೆ ಬಿಸ್ಕತ್ ಹಾಲು ಕುಡಿದು ಮೈಕೈಯೆಲ್ಲ ತುಂಬಿಕೊಂಡಿದ್ದಾಳೆ ದಪ್ಪ ಇರೋದು ತುಂಬಾ ಒಳ್ಳೆ ಕಣು ನೋಡು ದಪ್ಪ ಇರೋರಿಗೆ ಆಕ್ಸಿಡೆಂಟ್ ಆದ್ರೆ ಮೂಳೆ ಮುರಿಯಲ್ಲ ಸಿನಿಮಾ ಥಿಯೇಟರ್ಗೆ ಪಾರ್ಟಿಗಂತೆಲ್ಲ ಸುತ್ತಲ್ಲ ಬೇಡ ಅಂಕಲ್ ಇವಳ ನೆರಳು ಕೂಡ ನನ್ನ ಮೇಲೆ ಬಿದ್ದುಬಿಟ್ರೆ ನನ್ನ ಮೂಳೆ ಎಲ್ಲ ಮುರಿದೋಗ್ಬಿಡ್ತವೆ ಅಷ್ಟೇ ಏನ್ ದಪ್ಪ ಇದ್ದಾಳೆ ನೋಡಿ ಹೆಸರು ಬೇರೆ ಮಗ್ಲ ಇರೋದು ನೋಡಿದ್ರೆ ತಿಮಿಂಗ್ಲ ನಂಗೆ ಯಾಕೋ ನಿಂಗೆ ಕಂಕಣ ಬಲ ಕೂರಿಲ್ಲ ಅನ್ಸುತ್ತೆ ಮದ್ವೆಗ ಯೋಗ ಇಲ್ಲ ಕಣೋ ನಿಂಗೆ ದಾಸಾಕಿ ನೋಡ್ದೆ ಅಲ್ವಾ ಕೋಡಶಾಸ್ತ್ರ ನೋಡ್ಬೇಕಾಗಿತ್ತು ನೋಡಿದ್ನಲ್ಲ ಅಂಕಲ್ ಏನಾಯ್ತು ಆ ಯಪ್ಪ ಕವಡೆನಾ ಒಂದ್ ಸ್ವಲ್ಪ ಜೋರಾಗಿ ಬಿಸಾಕ್ದ ಒಂದೇ ಒಂದ್ ಕವಡೆ ಸಿಕ್ತು ನೋಡಿದ ಕವಡೆಗಳು ಎಲ್ಲೋದಂತ ಗೊತ್ತೇ ಆಗ್ಲಿಲ್ಲ ಕರ್ಮ ಗಿಣಿ ಶಾಸ್ತ್ರ ನೋಡ್ಬೇಕಿತ್ತು ಅದನ್ನು ನೋಡ್ದೆ ಅಂಕಲ್ ಗಿಣಿ ಆಚೆಗೆ ಬಂತು ಇನ್ನೇನ್ ಕಾರ್ಡ್ ತೆಗಿಬೇಕು ಅನ್ನೋ ಸೊಗಡೆ ನನ್ ಮುಖ ನೋಡಿ ಥೂ ನಾಯಿ ಅಂತ ಬೈದು ಹಾರ್ಗ ಹೋಗ್ಬಿಡ್ತು ಅದಕ್ಕೆ ಗಿಣಿ ಶಾಸ್ತ್ರದನು ನನ್ನ ನಾಯಿ ತರ ಅಟ್ಟಾಡ್ಸ್ಕೊಂಡ್ ಬಂದ್ಬಿಟ್ಟ ತುಂಬಾ ಕಷ್ಟ ಇದೆ ಕಣ ನಿಂಗ್ ಹುಡುಗಿ ಹುಡ್ಕೋದು ಯಾಕೋ ಗುರುಬಲ ಬರ್ತಾ ಇಲ್ಲ ಪರಿಹಾರ ಏನಾದ್ರೂ ಮಾಡ್ಬೋದಾ ಅಂತ ಯಾರಾದ್ರೂ ಸ್ವಾಮೀಜಿನ ಕೇಳ್ಬೇಕಾಗಿತ್ತು ಅದನ್ನು ಕೇಳಿದ್ನಲ್ಲ ಅಂಕಲ್ ಏನಂದ್ರು ಬೀದಿ ನಾಯಿನ ಮಡ್ಲಲ್ಲಿ ಇಟ್ಕೊಂಡು ಗೋಧಿ ಹಿಟ್ಟಲ್ಲಿ ಮಾಡಿರೋ ಚಪಾತಿಗೆ ಚಟ್ನಿ ಎದುಸ್ಕೊಂಡು ತಿನ್ನಿಸ್ತಾ ಇರು ಅಂದ್ರು ಇಪ್ಪತ್ತೊಂದು ದಿವಸ ಮಾಡಿದ್ರೆ ಹುಡುಗಿನೇ ನಿನ್ ಹುಡ್ಕೊಂಡ್ ಬರ್ತಾಳೆ ಅಂದ್ರು ನಾನು ಮಾಡ್ದೆ ಹುಡುಗಿ ಹುಡ್ಕೊಂಡ್ ಬಂದ್ಲ ಹುಡುಗಿ ಹುಡ್ಕೊಂಡ್ ಬರ್ಲಿಲ್ಲ ಆ ನಾಯಿನೇ ಮತ್ತೆ ಮತ್ತೆ ಹುಡ್ಕೊಂಡ್ ಬಂತು ಡೈಲಿ ಬರ್ತಾನೆ ಇದೆ ಜೋರಾಗಿ ಉಸಿರು ತಗೊಂಡು ಯೋಚನೆ ಮಾಡು ಮದ್ವೆ ಬೇಕಾ ಬೇಡವಾ ಅಂತ ಯಾಕೆ ಹಂಗಂತೀರಾ ಅಂಕಲ್ ಸಂಸಾರ ಮಾಡೋದು ಈಜಿ ಅಲ್ಲ ಕಣೋ ಮಾಡಿರೋ ತಪ್ಪೆ ಸಾರಿ ಕೇಳೋನು ಸಾಮಾನ್ಯ ಮನುಷ್ಯ ಮಾಡದೇ ಇರೋ ತಪ್ಪಿಗೂ ಸಾರಿ ಕೇಳೋನು ಗಂಡ